ಆಹಾ ಅಡುಗೆ ಮನೆ ನಾವು ಅರ್ಪಿತಾ ಅವರ ಅಡುಗೆ ಮನೆಯ ಅಂದಾಜಂದವನ್ನು ನೋಡ್ತಾ ಇದ್ವಿ. ಈಗ ಅರ್ಪಿತಾ ಅವರ ಅತ್ತೆ ಇಂದ್ರಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಇಂದ್ರಮ್ಮ ಅವರು, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಿಮ್ಮ ಅಡುಗೆ ಮನೆ ಭಾಳ ಸುಂದರವಾಗಿದೆ, ಅದರ ಸ್ಪೆಷಾಲಿಟಿ ನಿಮ್ಮ ಸೊಸೆ ಹೇಳ್ತಾ ಇದ್ರು. ಸೊ ನಿಮ್ಮ ಪ್ರಕಾರ ನಿಮ್ಮ ಅಡುಗೆ ಮನೆ ಎಷ್ಟು ಸ್ಪೆಷಲ್, ಎಷ್ಟು ವಿಶೇಷವಾಗಿದೆ ಅಂತ ಅನ್ಸುತ್ತೆ? ತುಂಬ ವಿಶೇಷವಾಗಿದೆ, ತುಂಬ ಜನ ಬಂದು ನೋಡ್ಕೊಂಡು ಹೋದ್ರು. ನಮ್ಮ ಮಗ ನಮ್ಮ ಸೊಸೆ ತುಂಬ ಡಿಸ್ಕಸ್ ಮಾಡಿ ಅವರು ಸ್ಪೆಷಲ್ಲಾಗಿ ಒಂದೊಂದು ಸತಿಗೂ ಒಂದೊಂದು ಥರ ಮಾಡಿಸಿದ್ರು. ಬಟ್ ನೀವು ಹಳೆ ಕಾಲದ ಅಡುಗೆ ಮನೆಗಳನ್ನ ನೋಡಿರ್ತೀರಿ, ಈಗ ಹೊಸ ರೀತಿಯ ಅಡುಗೆ ಮನೆ, ಸೊ ಏನು ವ್ಯತ್ಯಾಸ ಕಂಡುಬರುತ್ತೆ ನಿಮಗೆ? ಏನು ವ್ಯತ್ಯಾಸ ಅಂದರೆ ತುಂಬ ಈಸಿಯಾಗಿ ಮೇಂಟೆನೆನ್ಸ್ ಮಾಡೋದಕ್ಕೆ, ಆಮೇಲೆ ಎಲ್ಲ ಕಾಣಿಸೋದು ತಕ್ಷಣ ಅಡುಗೆ ಗಿಡಿಗೆ ಎಲ್ಲ ಜಲ್ದಿ ಮಾಡಬೇಕು ಅಂತಂದರೆ ಪರ್ಫೆಕ್ಟಾಗಿ ಇರಬೇಕು ಅಂತಂದ್ಬಿಟ್ಟು ಈ ಥರ ಮಾಡಿಸಿದ್ದೀವಿ. ಓಕೆ, ಅದರಲ್ಲೂ ಇದು ಭಾಳ ಚೆನ್ನಾಗಿ ಮೂಡ್ ಬಂದಿದೆ ನಿಮ್ಮದು, ಸ್ಲೈಡ್ ಡೋರ್ ಮಾಡಿರೋಂಥದ್ದಲ್ವಾ? ಸೊ ಇದು ಹೆಂಗೆ ಬಂತು ಕಾನ್ಸೆಪ್ಟ್ ಅಂದರೆ, ನಮ್ಮದು ಜಾಗ ಕಡಿಮೆ ಇರೋದ್ರಿಂದ ತಿರ್ಗಾ ಸ್ಟೋರೇಜು ಇಟ್ಕೊಳ್ಳೋದಕ್ಕೆ ಇದಾಗಲ್ಲ ಅಂತಂದ್ಬಿಟ್ಟು ಸ್ಲೈಡಿಂಗ್ ಡೋರು ಇದೆಲ್ಲ ಅವರೆಲ್ಲ ಪ್ಲ್ಯಾನ್ ಮಾಡಿ ಈ ಥರ ಮಾಡಿಸಿದ್ದಾರೆ. ಅದರಲ್ಲೂ ಈಸಿಯಾಗಿ ಎತ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗಿರು. ಎಕ್ಸ್ಟ್ರಾ ಇರೋದೆಲ್ಲನೂ ಸ್ವಲ್ಪ ಎಲ್ಲ ಮೇಲ್ಗಡೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಕೆಳಗೆ ಕ್ಲೀನಿಂಗು ಇದೆಲ್ಲ ಈಸಿ ಆಗಿರಬೇಕು, ಚೆನ್ನಾಗಿ ಕಾಣಬೇಕು, ಆ ಥರ ಕಾನ್ಸೆಪ್ಟ್ನಲ್ಲಿ ಮಾಡಿಸಿದ್ದೀವಿ. ಓಕೆ, ಸೊ ಒಟ್ಟಿಗೆ ಒಂದು ವರ್ಷದಿಂದ ಉಪಯೋಗಿಸ್ತಾ ಇದ್ದೀರಿ, ಹೇಗೆ ಅನಿಸ್ತಾ ಇದೆ ನಿಮಗೆ? ಅಂದ್ಕೊಂಡಂಗೆ ಬಂದಿದೆಯಾ? ಅಂದ್ಕೊಂಡಾಗೆ ಬಂದಿದೆ. ತುಂಬ ಜನ ಎಲ್ಲರೂ ಬಂದು ನೋಡ್ಕೊಂಡು ಇಲ್ಲಿ ಹೋಗ್ತಾ ಇದ್ದಾರೆ, ಅದರಿಂದ ನಮ್ಗೆ ಇನ್ನಷ್ಟು ಖುಷಿ ಆಗಿದೆ. ನಿಮಗೆ ಅಡುಗೆ ಮನೆ ಮಾಡುವಾಗ ಏನೇನು ಇತ್ತು, ಇದೇ ರೀತಿ ಬೇಕು ಅಂತ ಹೇಳಿ ನೀವು ಪರ್ಟಿಕ್ಯುಲರ್ ಇದ್ರ ಹಳೆ ಅಡುಗೆ ಮನೆಗಳಿಗೆ ಹೋಲಿಸಿ ಚೇಂಜಸ್ ಬೇಕು? ಇಲ್ಲ, ಅದೇ ಚೇಂಜಸ್ ಬೇಕು ಅಂತಂದ್ಬಿಟ್ಟು ಇವಾಗ ಈ ಥರ ಎಲ್ಲ ಮಾಡ್ಕೊಂಡು. ಬಟ್ ಈ ಒಂದು ಮನೆ ಅಥವಾ ಅಡುಗೆ ಮನೆ ಯಾವುದೇ ಇರ್ಬೋದು, ಅದನ್ನು ಮಾಡುವಾಗ ಭಾಳ ಕನಸಿರುತ್ತೆ, ಅಷ್ಟೇ ಕಷ್ಟನೂ ಇರುತ್ತೆ. ಎಷ್ಟು ಅವಕಾಶ ಇರುತ್ತೆ, ಆಪ್ಷನ್ಸ್ಗಳ ಸರ್ಮಾಲೆ ಆಪ್ಷನ್ಸ್ಗಳು. ನಮ್ಮ ಸೊಸೆ ನಮ್ಮ ಮಗ ಎಲ್ಲ ಕೇಳ್ತಾ ಇದ್ರು ನಮ್ಮನ್ನು, ನಮ್ಗೆ ಅವರೆಲ್ಲ ಹೇಳೋದೆಲ್ಲ ತುಂಬ ಇಷ್ಟ ಆಗ್ತಿತ್ತು. ಆದ್ದರಿಂದ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಇತ್ತು ಅಂತಂದರೆ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ರು. ಸೊ ಬಂದವರು ಇಷ್ಟಪಡ್ತಾ ಇದ್ದಾರೆ, ತುಂಬ ಇಷ್ಟಪಟ್ಟಿದ್ದಾರೆ. ನಮ್ಮ ರಿಲೇಷನ್ಸು ಇವರು ಎಲ್ಲರೂ ಬಂದು ನೋಡ್ಕೊಂಡೋಗಿ ಇದೇ ಥರ ಇಲ್ಲಿ ಕಟ್ಟಿದ್ದಾರೆ. ಸೊ ಎಲ್ರಿಗೂ ಇಷ್ಟ, ಎಲ್ರಿಗೂ ಫ್ರೆಂಡ್ಲಿ ಕಿಚನ್ ಅಂತೀರಾ ಇದು? ಫ್ರೆಂಡ್ಲಿ ಕಿಚನ್. ಓಕೆ, ಒಬ್ಬರು ಅಡುಗೆ ಮನೆ ಮಾಡ್ಕೋಬೇಕು ಅಂತಂದರೆ ಏನೇನು ವಿಷಯಗಳನ್ನ ಇಟ್ಕೊಂಡು ಮಾಡಬೇಕು ಅಂತ ನೀವು ಏನು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಿ ನಮ್ಮ ವೀಕ್ಷಕರಿಗೆ? ಅಂದರೆ ನಾನು ಮಾಡಬೇಕಾಗಿದ್ದರೆ ಎಲ್ಲ ಈಸಿಯಾಗಿ ಜಲ್ದಿ ಜಲ್ದಿ ಆಗೋ ಥರ ಮಾಡ್ಕೋಬೇಕು ಅಂತಂದ್ಬಿಟ್ಟು ಈ ಥರ ಕಟ್ಸಿದ್ದೀವಿ. ಅದೇ ಥರ ಮೈಂಟೆನೆನ್ಸ್ ಮಾಡ್ತಾ ಇದ್ದೀವಿ. ಕಿಚನ್ ಕ್ಲೀನಿಂಗು ತುಂಬ ಈಸಿ. ಟೀ ಕೂಡ ಬಳಸಿರೋದು ನಿಮಗೆ ಸಹಕಾರಿಯಾಗಿದೆಯಾ? ಹೆಲ್ಪ್ಫುಲ್ ಆಗಿದೆ, ಸಹಕಾರಿ ಆಗಿದೆ. ಅಂದರೂ ನಾವು ನಿಂತ್ಕೊಂಡು ಒಂದು ಸ್ವಲ್ಪ ಇದು ಸರ್ವಿಸ್ ಅವ್ರ ಹತ್ರ ಮೇಡನ್ ಅವ್ರ ಹತ್ರ ಮಾಡಿಸ್ತಾ ಇದ್ದೀವಿ. ಅವರು ಬೆಳಗ್ಗೆ ಜಲ್ದಿ ಜಲ್ದಿ ಎಲ್ಲ ಮಾಡಿಬಿಟ್ಟು ಹೋಗ್ಬಿಡ್ತಾರೆ, ಮಿಕ್ಕಿದೆಲ್ಲ ನಾವು ಮೇಂಟೆನೆನ್ಸ್ ಮಾಡಿಕೊಂಡು ಕ್ಲೀನ್ ಇಟ್ಕೊಂಡಿದ್ದೀವಿ. ಓಕೆ, ಒಂದು ವರ್ಷ ಆದ್ರೂ ಒಂದು ವರ್ಷ ಆದಂಗೆ ಅನಿಸ್ತಿಲ್ಲ, ನಿನ್ನೆ ಮೊನ್ನೆ ಮಾಡ್ದಂಗಿದೆ ನಿಮ್ಮ ಅಡುಗೆ ಮನೆ. ಅದೇ ಥರ ದಿನ ನಾವಿಷ್ಟು ಮಾಡಿಸಿದ್ದೀವಿ ಮಾಡ್ತೀವಿ ಅಂದರೂ ನಮ್ಮ ಸೊಸೆಗೆ ತಿರ್ಗಾ ರಾತ್ರಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿ ಮಾಡ್ಕೊಂಡಿದ್ದಾರೆ, ತುಂಬ ಕ್ಲೀನ್. ಸೊ ಒಟ್ಟು ಕ್ಲೀನ್ ಸ್ವಚ್ಛತೆಗೆ ಸಹಕಾರಿಯಾಗಿರುವಂಥ ಅಡುಗೆ ಮನೆ ನಿಮ್ಮದು. ಈ ಥರದ್ದೇ ಒಂದು ಅಡುಗೆ ಮನೆ ನಮ್ಮ ವೀಕ್ಷಕರು ಮಾಡ್ಕೋಬೇಕು ಅಂತಂದರೆ ಎಷ್ಟು ಖರ್ಚು ಬೀಳ್ಬೋದು ಅಂತೀರಿ? ನಿಮ್ಗೆ ಎಷ್ಟು? ಸುಮಾರು 4-5 lakhs ಆಗುತ್ತೆ. ಸೊ 4-5 lakh ಖರ್ಚು ಮಾಡಿದ್ರೆ ಒಂದು ಒಳ್ಳೆ ಅಡುಗೆ ಮನೆ ತುಂಬ ಚೆನ್ನಾಗಿರುತ್ತೆ. ತುಂಬ ಗ್ರ್ಯಾಂಡಾಗೂ ಇಲ್ಲ, ತುಂಬ ಲೋ ಆಗೂ ಇಲ್ಲ, ಮೀಡಿಯಮ್ ಆಗಿ ಚೆನ್ನಾಗಿ ಬರುತ್ತೆ. ಈ ದುಡ್ಡಿನಲ್ಲಿ ಚೆನ್ನಾಗಿ ಮಾಡ್ಕೋಬೋದು. ಸೊ ನಿಮ್ಮ ಅಡುಗೆ ಮನೆ ಭಾಳಷ್ಟು ಜನ ಬಂದು ನೋಡಿರ್ತಾರೆ, ಮೆಚ್ಚಿದ್ದಾರೆ ಅಂತ ಅಂದರು ಕೂಡ. ಈಗ ನಿಮ್ಮ ಅಡುಗೆ ಮನೆ ನಮ್ಮ ಜಗತ್ತಿನಲ್ಲಿರೋರೆಲ್ಲರೂ ನೋಡ್ತಾ ಇದ್ದಾರೆ ಟಿವಿ ಮೂಲಕ. ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ? ನಮ್ಗೆ ತುಂಬ ಖುಷಿ ಆಗ್ತಾ ಇದೆ, ನೀವು ಬಂದಿರೋದೇ ನಮಗೆ ಒಂದು ಸಂತೋಷದ ಸುದ್ದಿ. ಥ್ಯಾಂಕ್ ಯು ಸೋ ಮಚ್. ಅದರಿಂದ ಎಲ್ರಿಗೂ ಒಂದು ಥ್ಯಾಂಕ್ಸ್ ಸುವರ್ಣ ಚಾನೆಲ್ನವ್ರಿಗೆ. ಥ್ಯಾಂಕ್ ಯು, ನಿಮ್ಮ ಅಡುಗೆ ಮನೆ ಅಂತ ತೋರಿಸಿದ್ರಿ, ಅಡುಗೆ ಮನೆ ಸ್ಪೆಷಾಲಿಟಿ ಹೇಳಿದ್ರಿ, ನಮ್ಮ ವೀಕ್ಷಕರಿಗೆ ಒಂದು ಗೈಡೆನ್ಸ್ ಸಲಹೆ ಸಿಕ್ಕಿರುತ್ತೆ ಹೇಗೆ ಮಾಡ್ಕೋಬೋದು ಅಡುಗೆ ಮನೆ ಅನ್ನೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅರ್ಪಿತಾ ಅವರ ಮನೆಯ ಹೆಸರು ಇಂಪು, ಅದೇ ರೀತಿ ಅವರ ಕಿಚನ್ ಅಷ್ಟೇ ತಂಪಾಗಿದೆ ಕಣ್ಣಿಗೆ. ಇಂತಹ ಅಡುಗೆ ಮನೆ ನಿಮ್ಮಲ್ಲಿದ್ದರೆ, ನಿಮ್ಮ ಅಡುಗೆ ಮನೆ ಸುಂದರವಾಗಿದ್ದರೆ, ನಮಗೆ ನಿಮ್ಮ ಅಡುಗೆ ಮನೆಯ ಭಾವಚಿತ್ರದೊಂದಿಗೆ ಕಳಿಸ್ಕೊಡಿ, ನಾವು ನಿಮ್ಮ ಅಡುಗೆ ಮನೆಯ ಜಗತ್ತಿಗೆ ತೋರಿಸ್ತೀವಿ. ಮತ್ತಷ್ಟು ಅಡುಗೆ ಮನೆಯ ಬಗ್ಗೆ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿಯನ್ನು ಹೊತ್ತು ವಾಪಸ್ಸಾಗ್ತೀನಿ ಈ ಬ್ರೇಕ್ನ ಬಳಿಕ.